ಹಾಗೆ ಹಾ 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 ಅಲ್ಲ ಈಗ ಅವ್ರ ಅಂಗಡಿಯಿಂದ ಅವ್ರ ನಾಲ್ಕೈದು ಅಂಗಡಿಗಳಿಂದ ಮೆಟೀರಿಯಲ್ ತಗೊಂಡೋಗಿದ್ದಿರುತ್ತಲ್ಲ ಇದು ಇದು ಇದಕ್ಕೇನು ಪರಿಹಾರ ಏನು ಅಲ್ಲಪ್ಪ ಈಗ ನಾನು ಅಂಗಡಿಗೆ ಹೋಗ್ತೀನಿ ಒಂದು ಪ್ಯಾಕೆಟ್ ಸಿಗರೇಟ್ ತಗೊಂಡು ಇಟ್ಕೊಂಡು ಬರ್ತೀನಿ ಅವ್ರು ರಸ್ತೆಯಲ್ಲಿ ಯಾವನಿಗೂ ಸಿಗರೇಟ್ ಸೇತನ ಅವನ್ನ ಇಟ್ಕೊಂಡು ಓದಿ ಓದಿರಿ ಇವರು ಸಿಗರೇಟ್ ಮಾರಕ್ ಪರ್ಮಿಷನ್ ಇದೆ ಅಂತಾನೆ ಸಿಂಗಲ್ ಆಗಿ ಮಾಡಬಾರ್ದ ಈಗ ಯಾವಾಗಿಂದ ಇದು ಇದಕ್ಕಿದ್ದಕ್ಕೆ ನಿಮಗೇನು ಯಾವ ಕಾಯಿಲೆ ಬಂತು ನಿಮ್ಗೆ ಇದು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇಲ್ಲದೆ ಶಿವಮೊಗ್ಗ ತಂದಿದ್ದೀರಿ ಏನು ಊನಪ್ಪ ಎಸ್ ಪಿ ಅವ್ರು ಹೇಳಿ ಯಾರು ಹುಡುಗರು ಅಂಗಡಿ ಎದುರಿಗಿರ್ತಾರೆ ಅವ್ರು ಒತ್ತು ಹೇಳ್ಕೊಂಡು ಒಳಗೆ ಹಾಕಿ ನಿಮ್ಮ ಲಾಕಪ್ನಾಗೆ ನೀವು ಅಂಗಡಿಯಾಗಿ ಸಿಗರೇಟ್ ಮಾರಾಟ ಮಾಡಬೇಡಿ ಅಂತ ಹುಚ್ಚು ಆರ್ಡರ್ ಅಲ್ವಾ ಇದು ಎಸ್ ಪಿ ಏನು ರೋಗ ಬಂದಿದೆಯಾ ಇತ್ತೀಚೆಗೆ ಶುರುವಾಗಿದ್ದಾನೆ ಇದು ಕಾಯಿಲೆ ಎಂದೂ ಇರಲಿಲ್ಲ ಒಂಬತ್ತು 2009 ಇದ್ರೆ ಮಲ್ಕೊಂಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈಗ ಎಲ್ಲಿ ಜೀವನ ಹೆಂಗ್ ಮಾಡ್ಬೇಕು ಇವರು ಊನಪ್ಪ ನೀನ್ ಕಾಯ್ದೆ ಇದೆ ಅಂತ ನನಗೆ ಇವತ್ತು ಹೇಳ್ತಾ ಇದೆಯಾ 2009 ಇದೆ ಅಂತ 2009 ಇದೆ ಅಂತ 2021 ಇದು ನಮಗೆ ಇಷ್ಟು ವರ್ಷ ಸುಮ್ಮನೆ ಇದೆ ಇದಕ್ಕಿದ್ದಂಗೆ ಸಿಗರೇಟ್ ಅಂಗಡಿಗಳು ಹೋಗಿ ಅಂಗಡಿಗೆ ಸಾಮಾನುಗಳು ತಗೊಂಡ್ಬಂದ್ಬಿಟ್ರೆ ಏನ್ ಮಾಡ್ಬೇಕು ಅವರು ಅಲ್ಲಿ ಯಾರು ಸಿಗರೇಟ್ ಸಿಗರೇಟ್ ಅನ್ನ ರಸ್ತೆಯಲ್ಲಿ ಸೇರ್ತಾರೋ ಅವ್ರ ಮೇಲೆ ಕೇಸ್ ಹಾಕ್ರಿ ಈ ಅಂಗಡಿಯಲ್ಲಿ ಜೀವನ ಮಾಡ್ಬೇಕು ನಾನು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ನೋಡಿ ಈ ಸುಮ್ಮನೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಮೈ ಮೇಲೆ ಹಾಕೋತೀರ ಅಂತಾನೆ ಅಂಗಡಿಯಾಗಿ ಸಿಗರೇಟ್ ಮಾರಾಟ ಮಾಡಬಾರ್ದು ಕಾನೂನು ಇದೇನ್ರಿ ತಲೆಗೆಲೆ ಕೆಟ್ಟಿದೆಯಾ ನಿಮಗೆ ಆಯ್ತು ಒಂದ್ ರೌಂಡ್ ಹೇಳ್ರಿ ಮುಂಚೆ ಅವ್ರೆಲ್ಲರೂ ನೋಡಪ್ಪ ಲೂಸ್ ಮಾಡಬೇಡ್ರಿ ಅಂತ ಹೇಳ್ರಿ ಒಂದು ಇದಕ್ಕಿಂತನು ಯಾವೊಂದು ರಸ್ತೆಯಲ್ಲಿ ಸಿಗರೇಟ್ ಸೇರ್ತಾನೋ ಅವ್ರು ಇಟ್ಕೊಂಡು ಕೇಸ್ ಹಾಕ್ರಿ ಏನು ಈ ಜೀವನ ಮಾಡಕ್ಕೆ ಹೇಳ್ತೀನಿ ತೊಂದರೆ ಕೊಟ್ರೆ ನನ್ಗೆ ಅರ್ಥನೇ ಆಗ್ತಿಲ್ಲ ಇದು ಹೆಂಗ್ ಜೀವನ ಮಾಡ್ಬೇಕು ಅವರು ಬೇಡ ಇದು ಪೊಲೀಷನ್ ತಗೊಳ್ತೀರಂತ ಡಿಸಿಷನ್ ಇದು ಎಸ್ ಪಿ ಅವ್ರಿಗೆ ಹೇಳಿ ಆಯ್ತು ಇವ್ರು ಲೂಸ್ ಮಾಡಬಾರ್ದು ಅನ್ನೋದನ್ನ ಬರೀ ಶಿವಮೊಗ್ಗ ಅಲ್ಲ ಇಡೀ ದೇಶದಲ್ಲಿ ಮಾಡ್ಬೇಕು ಎಲ್ಲೋ ಈಗ ಲೂಸ್ ಎಲ್ಲಾರು ಮಾಡದೇ ಇರ್ತಾರ ಏನಪ್ಪ ನನ್ಗೆ ಅರ್ಥನೇ ಆಗ್ತಿಲ್ಲ ಆಯ್ತು ಅವ್ರು ಆದಷ್ಟು ಲೂಸ್ ಮಾಡೋದು ನಿಲ್ಲಿಸ್ತಾರೆ ಯಾರು ಅಲ್ಲ ಅದಕ್ಕೇನೆ ಇವ್ರಿಗೆ ಈ ಬಡವ್ರಿಗೆ ಹಿಂಗೆ ತೊಂದರೆ ಕೊಟ್ಟರೆ ನಾನು ಏನೇನು ಹೇಳಿ ಇವತ್ತಿನ ಜನ ಬಂದಾರೆ ನಾಳೆ ಅವ್ರು ಅಷ್ಟು 1000 ಜನ ಮನೆ ಬಂದು ಕೂತ್ಕೊತಾರೆ ಈಗ ಒಳ್ಳೇದಲ್ಲ ಇದು ಎಸ್ ಪಿ ಅವ್ರಿಗೆ ಹೇಳ್ಬಿಟ್ಟು ಆಯ್ತು ಲೂಸ್ ಮಾಡಬಾರ್ದು ಅಂತ ಇದಕ್ಕಿದ್ದಾಗ ನೀವು ಕಾನೂನು ತಂದಿರೋದು ಅವ್ರಿಗೇನು ಗೊತ್ತಿಲ್ಲ ನೀವು ತಂದಿರೋದು ಯಾಕೆ ನಿಮ್ಮ ನಮ್ಮ ಮನೆ ನಮ್ಮ ಅಂಗಡಿಗೆ ಬಂದು ಸಾಮಾನು ತಗೊಂಡೋಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಏನಂತ ಆಯ್ತಪ್ಪ ಬಿಗಿ ಮಾಡೋಣ ನೀವು ಹೇಳಿದ್ದೆಲ್ಲ ಸರಿ ಇದೆ ನನಗೇ ಗೊತ್ತಿರಲಿಲ್ಲ ಲೂಸ್ ಮಾಡಬಾರ್ದು ಅಂತ ನಾನೇನ್ ಸಿಗರೇಟ್ ಸೇರಲ್ಲ ಮತ್ತೆ ಬೇರೆ ಲೂಸ್ ಮಾಡಬಾರ್ದು ಅಂತ ಅಂತ ಅಂದ್ಕೊಂಡು ಯಾರಿಗೆ ಗೊತ್ತಿದೆ ಇಲ್ಲಿ ತನಕ ದೇಶದಲ್ಲಿ ಬರೀ ಶಿವಮೊಗ್ಗ ಅಲ್ಲ ಪ್ರಪಂಚದಲ್ಲಿ ಎಲ್ಲರೂ ಕೂಡ ನೀವು ಲೂಸ್ ಮಾಡದೇ ಇರೋ ಅಂಗಡಿ ಇದಾವ ಅದೇ ರೀತಿ ಶಿವಮೊಗ್ಗ ಮಾತ್ರ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು ನೀವು ಇದಾಯ್ತು ಅವ್ರಿಗೆ ನಾನು ಹೇಳ್ತೀನಿ ಲೂಸ್ ಮಾರ್ಬೇಡ್ರಪ್ಪ ಪ್ಯಾಕೆಟ್ ಪ್ಯಾಕೆಟ್ ಮಾರ್ರಿ ಅಂತ ಆದ್ರೆ ಇವ್ರ ಮೇಲೆ ಕೇಸ್ ಹಾಕೋದಲ್ಲ ಯಾರು ರಸ್ತೆ ಕ್ಷೇತ್ರಕ್ಕೆ ಹೋಗ್ತಿರ್ತಾರಲ್ಲ ಅವ್ರು ಹಿಡ್ಕೊಂಡೋಗಿ ಅವ್ರಿಗಾದ್ರೂ ಗೊತ್ತಾಗ್ಬೇಕು ಒಂದು ಅನೌನ್ಸ್ಮೆಂಟ್ ಆರು ಮಾಡಿ ಪೇಪರ್ ಸ್ಟೇಟ್ಮೆಂಟ್ ಆರು ಕೊಡಿ ನಾವು ಇಡೀ ದೇಶದಲ್ಲಿ ಇಲ್ಲದೆ ಇರೋಂತ ಕಾನೂನು ಶಿವಮೊಗ್ಗ ತಂದ್ಬಿಟ್ಟಿದೀವಿ ಈಗ ರಸ್ತೆ ಮೇಲೆ ಯಾರು ಸಿಗರೇಟ್ ಸೇರ್ಕೊಂಡು ಹೋಗ್ಬೇಡ್ರಪ್ಪ ಸಿಗರೇಟ್ ಸ್ಟೇಟ್ಮೆಂಟ್ ಮಾತ್ರ ನಾವು ತಗೊಂಡೋಗಿ ಲಾಕಪ್ ಹಾಕ್ತೀವಿ ಇಲ್ಲಪ್ಪ ಜೈಲಿ ಕಾರ್ಡ್ ಕಳಿಸ್ತೀವಿ ಅಂತ ಅವ್ರು ಸ್ಟೇಟ್ಮೆಂಟ್ ಆರು ಕೊಡ್ರಿ ಬೈಕ್ ಅನೌನ್ಸ್ಮೆಂಟ್ ಮಾಡ್ರಿ ಇದಕ್ಕಿದಾಗೆ ನೀವು ನೀವು ಸಣ್ಣ ಸಣ್ಣ ವ್ಯಾಪಾರಸ್ಥರು ಬಂದೆ ತಗೊಂಡ್ರೆ ಏನ್ ಮಾಡ್ಬೇಕು ಅವ್ರು ಜೀವನ ಹೆಂಗ್ ಮಾಡ್ಬೇಕು ಎಸ್ ಪಿ ಹತ್ರ ಮಾತಾಡ್ಬಿಟ್ಟು ನೀವು ಬೈಕ್ ಅನೌನ್ಸ್ಮೆಂಟ್ ಕೊಟ್ಟು ಪಾಪ್ಲೇಟ್ ಗಿಪ್ಲೇಟ್ ಅನೌನ್ಸ್ ಮಾಡಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಈ ತರದ್ ಮೇಡ್ರಿ ಲೂಸ್ ಸಿಗರೇಟ್ ಸೇದವ್ರನ್ನ ನಾವು ಕರ್ಕೊಂಡು ಹೋಗ್ತೀವಿ ನಿಮ್ ಮನೇಲಿ ಹೋಗಿ ಎಷ್ಟಾರು ಸೇರ್ಕೊಂಡು ಬೇಕಾದ್ರೆ ಹೇಳ್ಕೊಡ್ರಿ
ಸಾರ್ವಜನಿಕ ಕ್ಷೇತ್ರದಲ್ಲಿ ಸಿಗರೆಟ್ ಸೇತ್ ಕುಡಿದು ಅಂತ ಹೇಳಿದ್ರೆ ಅವರಿಗೆ ಗೊತ್ತಾಗುತ್ತಿಲ್ಲ, ಯಾವನಿಗೆ ಗೊತ್ತು? ನನಗೆ ಈಗ ನೀವು ಇವ್ರಿಗೆ ಇಷ್ಟೋ ಜನ ನಮ್ಮ ಮನೆ ಬಂದಿದೆ, ನಿಮ್ಮ ಹತ್ರ ಮಾತಾಡಿದ್ರೆ ನನಗೆ ಗೊತ್ತಾಯ್ತು. ಆಯ್ತು, ಇವರು ಇವ್ರಿಗೆ ಸಿಗರೆಟ್ ಸಿಂಗಲ್ ಕೊಡಲ್ಲ, ಲೂಸ್ ಕೊಡಲ್ಲ ಅಂತ ಅವ್ರು ತೀರ್ಮಾನ ತಗೋತಾರೆ. ಆದ್ರೆ ಅವರು ಸಿಗರೆಟ್ ತಗೊಂಡವ್ರು ಇವ್ರಿಗೆ ಒದಿತಾರೆ, ಯಾವನೇ ನಿಮ್ಗೆ ಹೇಳಿದ್ದು ಅಂತ. ಆಯ್ತು, ಸ್ಟೇಟ್ಮೆಂಟ್ ಕೊಟ್ಟು ಮೈಕ್ ಅನೌನ್ಸ್ಮೆಂಟ್ ಕೊಟ್ಟು ನೀವು ಅಂಗಡಿನಲ್ಲಿ ಇದು ಯಾರು ರಸ್ತೆ ಮೇಲೆ ಸಿಗರೆಟ್ ಸೇತ್ ಕುಡಿದು ಮನೆ ಮೇಲೆ ಬೇಕಾದ್ರೆ ಸೇರ್ಕೊಳ್ಳಿ, ಸಾರ್ವಜನಿಕ ಕ್ಷೇತ್ರ ಸೇತ್ ಕುಡಿದು ತೀರ್ಮಾನ ತಗೊಳ್ಳಿ. ಈಗ ಯಾರೇ ಸಂಬಂಧ ತಗೊಂಡಿದ್ರೆ ಕೊಟ್ಟು ಕಳಿಸಿ ಇರೋದನ್ನ ಸರ್. ನೀವು ಕೇಸ್ ಗೀಸ ಹಾಕಬೇಡಿ, ಅಲ್ಲಿ ಕೇಸ್ ಹಾಕ್ತಾರೆ ಬಡವರು, ಎಲ್ಲಿ ಎಷ್ಟು ದುಡ್ಡು ಕಟ್ತಾರೆ ದಂಡ ಅವರು, ಆಗಿದ್ದಾಗ ಹೋಗಿದ್ವಿ ವಾಪಸ್ ಕೊಟ್ಟು ಕಳಿಸಿ ಇರೋದು. ಇದಕ್ಕಿಂತ ಇನ್ನೇನು ಭಾಷೆ ಬರಲಿ ಸರ್? ಅದಕ್ಕೆ ನಾನು ಹೇಳೋದು, ಈಗ ಇವರೆಲ್ಲ ಕಾನೂನು ತಂದೆ ಇರಲ್ಲ, ನಾಳೆ ಅನೌನ್ಸ್ಮೆಂಟ್ ಮಾಡಲಿ, ಸದ್ಯಕ್ಕೆ ಒಂದು 4 ದಿನ ಲೂಸ್ ಬರಕ್ ಹೋಗ್ಬೇಡಿ ಸಿಗರೇಟ್. ನಿಮ್ಮ ಮನೆಗೆ ಮುಂದೆ ಬೇಕಾದ್ರೆ ಬೋರ್ಡ್ ಹಾಕ್ಬೇಡಿ, ನೀವೇ ಹಾಕ್ಬೇಡಿ. ಇಲ್ಲ, ನಾವು ಲೂಸ್ ಸಿಗರೇಟ್ ನಾವು ಮಾಡಲ್ಲ, ಪೊಲೀಸ್ ಅಧಿಕಾರಿಗಳ ಆದೇಶ ಪ್ರಕಾರ ಲೂಸ್ ನಾವು ಮಾಡಲ್ಲ. ಮೊದಲನೇದು, ಎರಡನೇದು, ಸಿಗರೇಟ್ ಸಾರ್ವಜನಿಕ ಕ್ಷೇತ್ರದಲ್ಲಿ ಸೇರ್ಬೇಡಿ, ಇದೊಂದು ಬೋರ್ಡ್ ಹಾಕ್ಬೇಡಿ, ನೋಡೋಣ ಹುಡುಗಿದ್ ಏನಾಗುತ್ತೆ. ಆಯ್ತಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.